ಎಲ್ಲರಿಗೂ ನಮಸ್ಕಾರ. ನಮ್ಮನೆಯವರು ನಮ್ಮ ಅವತ್ ಬಿಟ್ಟು ಹೋಗಿದ್ದೆ ಇಲ್ಲಿಗೆ. ಇವತ್ತು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಅರ್ಧ ಶೂಟಿಂಗ್ ಮುಗ್ದಿದೆ, ನಾಳೆ ಎಲ್ಲಿದೆ ಅದ್ರದ್ದು. ಹಾಗಾಗಿ ಇವತ್ತು ಒಂದು ತಿಂಗಳ ಮೇಲೆ ಬರ್ತಾ ಇದ್ದಾರೆ. ಒಂಥರ ಖುಷಿ ಆಗ್ತಾ ಇದೆ ನನ್ನ ಮಗಳಿಗೆ ಮತ್ತು ನಮ್ಮ ಪುಟಾಣಿಗಂತೂ ತುಂಬಾ ಖುಷಿ. ನಮ್ಮ ಪುಟಾಣಿಗೆ ಗೊತ್ತಾಗಲ್ಲ, ಬಟ್ ಆದರೆ ಇವತ್ತು ಬೆಳಗ್ಗೆನೆ ಯಾವುದೋ ಒಂದು ಬುಲೆಟ್ ಸೌಂಡ್ ಆಯಿತು ಹೊರಗೆ. ಏನೋ ಡ್ಯಾಡಿ ಬಂದರು ಅಂದ್ಕೊಂಡು ಗೇಟ್ ಹತ್ರ ಹೋಗೋದು, ಅಲ್ಲೋಗೋದು, ಇಲ್ಲೋಗೋದು, ಕುಯ್ ಕುಯ್ ಅನ್ನೋದು ಏನೋ ಮಾಡ್ತೈತೆ. ಇವತ್ತು ನೋಡಬೇಕು. ನನ್ನ ಮಗಳು ಅಷ್ಟೇ ಅಳ್ತಾ ಇತ್ತು ಈಗ ಒಂದು 4 ದಿನ ಹಿಂದೆನೆ, ಯಾಕೆ ಡ್ಯಾಡಿ ಬಂದಿಲ್ಲ, ಯಾಕೆ ಡ್ಯಾಡಿ ಬಂದಿಲ್ಲ ಅಂತ ಹೇಳಿ ನೆನೆಸ್ಕೊಂಡು ಅಳ್ತಾ ಇತ್ತು. ಇವತ್ತು ಬರ್ತಾರೆ ಅಂತ ಹೇಳಿದ್ದೀನಿ, ಅದಕ್ಕೆ ಹೋಮ್ ವರ್ಕ್ ಎಲ್ಲ ಮಾಡಿ ಕೂತಿದೆ. ಡ್ಯಾಡಿ ಬಂದಾಗ ನಾನು ಆಟ ಆಡಬೇಕು ಡ್ಯಾಡಿ ಜೊತೆ ಅಂತ. ಹಾಗಾಗಿ ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀನಿ, ಬಿರಿಯಾನಿ ಮತ್ತು ಕೈಮಾ ಮತ್ತು ಕಬಾಬ್ ಎಲ್ಲ ಮಾಡ್ತಾ ಇದ್ದೀನಿ. ನೋಡಬೇಕು ಅವ್ರು ಎಷ್ಟು ತಗೋತ ಗೊತ್ತಿಲ್ಲ. ಏನು ಮಾಡ್ತಾ ಇದ್ದೀರಿ? ಮಾಡಿ ನೋಡಿ, ಮಕ್ಕಳು ಎಷ್ಟು ಚೆನ್ನಾಗಿ ಬಿಡಿಸಿದ್ರೆ. ಆಟ ಆಡ್ತೀವಿ ಅಂತ ಆಟ ಆಡ್ತಾ ಇರೋದು. ಇದು ಅಂಕು ಡೊಂಕಾದ ಮರ ಅದು. ನೋಡಿ ಮಕ್ಕಳಿಗೆ ಕಚ್ಚುತ್ತೆ ಅಂತ ಕಟ್ಟಾಕುಂಟು. ಹಾಗೆ ನಮ್ಮ ಓನರ್ ಮನೇಲಿ ಶಿರಡಿ ಸಾಯಿಬಾಬಾ ಅವ್ರದ್ದು ಪಾದರಕ್ಷೆಗಳನ್ನ ಮನೆಗೆ ಕರೆಸ್ತಾರೆ ಯಾವಾಗಲೂ ಅಷ್ಟೇ. ಹಾಗೆ ಈ ವರ್ಷನೂ ಕೂಡ ಕರೆಸಿದ್ದಾರೆ. ನನಗೆ ಲಾಸ್ಟಿಗೆ ಗೊತ್ತಾಯಿತು, ಇಲ್ಲಾಂದರೆ ನಾನ್ ವೆಜ್ ಮಾಡ್ತಾ ಇರಲಿಲ್ಲ. ಅವ್ರು ಇನ್ನೇನೊಂದು ಬರೋದು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಇದೆ ಅನ್ನಾಗೆ ಮುಂಚೆ ಹೇಳಿದರು. ಆಮೇಲೆ ಕ್ಲೀನಾಗಿ ಎಲ್ಲ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಮತ್ತೆ ಕ್ಲೀನಾಗಿ ಗುಡಿಸಿ ಒರೆಸಿ ನಾನು ಮನೇಲಿ ಪೂಜೆ ಮಾಡಿ ಆಮೇಲೆ ಇಲ್ಲಿ ಹೇಳಿದರು ಮನೆಗೆ ಬನ್ನಿ ಅಂತ ಹೇಳಿ. ಹಾಗಾಗಿ ಇಲ್ಲಿಗೆ ಬಂದು ನಾನು ಮತ್ತು ನನ್ನ ಮಗಳೂ. ನಮ್ಮ ಓನರ್ ಅವರು ತುಂಬ ದೇವರ ಭಕ್ತರು, ಪ್ರತಿಯೊಂದು ಜಾಗಕ್ಕೂ ಟ್ರಿಪ್ ಹೋದರೂ ಕೂಡ ಅವರು ದೇವಸ್ಥಾನಗಳಿಗೇ ಜಾಸ್ತಿ ಹೋಗೋದು. ಹಾಗೆ ಅವರು ವರ್ಷ ವರ್ಷ ಕೂಡ ಕರೆಸ್ತಾರೆ, ಅಂದರೆ ಒಂದು ಇಂತಿಷ್ಟು ಅಂತ ಒಂದು ಹಣ ಕೊಟ್ಬಿಟ್ಟು ಕರೆಸ್ಬೋದು. ನಂಗೆ ಅದು ಅದ್ರ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅವ್ರ ಕಡೆಯಿಂದ ನಾವು ಕೂಡ 2 ವರ್ಷದಿಂದ ನಮ್ಮ ಶಿರಡಿ ಸಾಯಿಬಾಬಾ ಅವ್ರದ್ದು ಪಾದರಕ್ಷೆಗಳು ನೋಡೋ ಅಂತ ಭಾಗ್ಯ ಸಿಕ್ಕಿದೆ. ಹಾಗೆ ನನ್ನ ಮುಖಾಂತರ ನನ್ನ ವಿಡಿಯೋಗಳಲ್ಲಿ ನಿಮಗೂ ಅಷ್ಟೇ, ಎಷ್ಟೋ ಜನ ಇದ್ದೀರಾ ಸಾಯಿಬಾಬಾ ಭಕ್ತರು, ಅವ್ರಿಗೂ ಕೂಡ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವೇ ಹೋಗಿ ದೇವರಿರೋ ಜಾಗಕ್ಕೆ ಹೋಗಿ ದರ್ಶನ ಮಾಡ್ಕೊಬಿಟ್ಟು ಬರಬೇಕು ಅಂಥದ್ರಲ್ಲಿ ನಾವಿರೋ ಜಾಗಕ್ಕೆ ಈಗ ದೇವರ ಶಿರಡಿ ಸಾಯಿಬಾಬಾ ಅವ್ರದ್ದು ಪಾದರಕ್ಷೆಗಳು ಬಂದಿದೆ ಅಂದರೆ ಇನ್ನೂ ಒಂಥರ ಅದು ನಮ್ಮ ಭಾಗ್ಯನೇ. ಹಾಗೆ ಇವರು ನಮ್ಮ ಓನರ್ ಅವರ ತಾಯಿ, ಅವರು ಕೂಡ ಅಷ್ಟೇ ಖುಷಿ ಖುಷಿಯಲ್ಲಿ ಯಾವಾಗಲೂ ಅಷ್ಟೇ ಅಷ್ಟೇ ಖುಷಿ ಖುಷಿಯಲ್ಲಿ ನನ್ನೂ ನನ್ನ ಮಗಳನ್ನು ಮಾತಾಡಿಸ್ತಾ ಇರ್ತಾರೆ. ಇವಾಗ ನನ್ನ ಮಗಳನ್ನ ಕರಿತಾ ಇದ್ದಾರೆ, ಪಾಪನ ಬಾ ಮಾತಾಡಿಸು ಅಂತ ಹೇಳಿ. ಅವರಿಗೆ ಕನ್ನಡ ಬರಲ್ಲ, ಅರ್ಥ ಮಾಡ್ಕೊತಾರೆ ಅವ್ರ ಮನೇಲಿ. ಯಾವಾಗಲೂ ಅಷ್ಟೇ ಅವ್ರು ಬೆಳಗ್ಗೆ ಪೂಜೆಗೆ ಹೂ ಕೇಳೋಕ್ಕೆ ಅಂತ ಬರ್ತಾರೆ. ಒಂದೊಂದು ಹೂವನ್ನ ನನಗೆ ಕೊಟ್ಬಿಟ್ಟು ಹೋಗ್ತಾರೆ, ರೋಸ್ನಾಗಲಿ ಏನೋ ಒಂದು ಮಾಡ್ಕೊಳ್ಳಿ ಅಂತ ಹೇಳಿ. ಒಂದೊಂದು ರೂಢಿ ಆಗಿರುತ್ತಲ್ಲ, ಅದೇನೋ ಒಂಥರ ಖುಷಿ ಅನಿಸುತ್ತೆ. ನನ್ನ ಪೂಜಾ ಅಂತ ಕರೆದು ಒಂದು ಹೂವು ಕೊಟ್ಬಿಟ್ಟು ಹೋಗ್ತಾರೆ ಅಜ್ಜಿ ಯಾವಾಗ್ಲೂ. ಈಗ ಪೂಜೆ ಎಲ್ಲ ಆಯಿತು, ದರ್ಶನ ನಮಗೂ ಆಯಿತು ನಿಮಗೂ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಹೊರಡೋ ಟೈಮು, ಯಾವಾಗಲೂ ಅಷ್ಟೇ ಬಂದು ಹೋಗುವಾಗ ಎಲ್ಲರಿಗೂ ಅಷ್ಟೇ ಹೀಗೆ ತಲೆಗೆ ಮುಟ್ಟಿಸೇ ಹೋಗೋದವರು. ವರ್ಷ ವರ್ಷ ನಮ್ಮ ಮನೆಗಳಿಗೂ ಬರ್ತಾ ಇತ್ತು, ಈಗ ಅವರು ಸಡನ್ನಾಗಿ ಬಂದು ಸಡನ್ನಾಗಿ ಹೋಗ್ತಾ ಇರೋದಲ್ವ. ಇನ್ನೂ ತುಂಬ ಜನಗಳು ಮನೆಗೆ ಕರೆಸಿರ್ತಾರೆ, ಇವರೆಲ್ಲ ಮಾತಾಡಿಕೊಂಡು ಕರೆಸೋದೇ ಏನು ನಂಗೆ ಅದು ಗೊತ್ತಿಲ್ಲ. ಎಲ್ಲರ ಮನೆಗೂ ದರ್ಶನ ಕೊಟ್ಟು ಹೋಗಬೇಕಲ್ಲ, ಹಾಗಾಗಿ ಹೊರಡ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ ಇವ್ರು ಸ್ವಲ್ಪ ದೂರ ಹೋಗಿ ಕಾರಿಗೆ ಹತ್ಸ್ಕೊಟ್ಟೆ ಬರೋದು, ಹತ್ಸ್ಕೊಟ್ಟು ಬರೋದು. ಸಾಯಿಬಾಬಾ ನಮಗೂ ಅಷ್ಟೇ ನಿಮಗೂ ಅಷ್ಟೇ, ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿನ್ನೆ ಸಂಜೆನೇ ಬರ್ತೀನಿ ಅಂತ ಹೇಳಿದರು, ಬಟ್ ಅಲ್ಲಿಂದ ಹೊರಡೋದು ಲೇಟ್ ಆಯಿತು. ಪಾಪ ಇನ್ನೇನು ಇಷ್ಟು ದಿನ ರೆಸ್ಟ್ ಮಾಡಿಲ್ಲಲ್ಲ, ಮತ್ತು ನಿದ್ರೆ ಎಲ್ಲ ಏನು ಸರಿ ಮಾಡಿಲ್ಲ, ಇವತ್ತೆಲ್ಲ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗಿ ಅಂತ ಹೇಳಿದ್ರಂತೆ. ಹಾಗಾಗಿ ಇವತ್ತು ಅಲ್ಲೇ ಉಳಿದು ಇವಾಗ ಬರ್ತಾ ಇದ್ದಾರೆ. ಅರ್ಲಿ ಮಾರ್ನಿಂಗ್ ತಿಂಡಿಗೆ ಇಲ್ಲಿಗೆ ಬರೋ ಥರ ಹೇಳಿದ್ದೀನಿ. ನಮ್ಮನೆ ಮಕ್ಕಳು ನೋಡಿ ಗೀಟಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರ ಅಪ್ಪನ ಅರ್ಧ ಗಂಟೆಯಿಂದ. ಅವ್ರು ಬರೋದು ಇನ್ನ ಲೇಟ್ ಆಗಿ ಇನ್ನೊಂದು ಅರ್ಧ ಗಂಟೆ, ಆದರೆ ಇದು ಎರಡು ಹಿಂಗೆ ಆಡ್ತಾ ಇದೆ. ಕೇಜಲ್ಲಿ ಇದ್ದವ್ರಿಗೆ ಅವೆಲ್ಲ ನೀವು ಕೇಳಿದೆಲ್ಲ ಕೊಡೋಕ್ಕಾಗಲ್ಲ, ನಾವು ಕೊಟ್ಟಿದ್ದು ನೀವು ತಿನ್ಬೇಕಷ್ಟೇ. ನೋಡೋಣ ಅವ್ರ ಅಪ್ಪ ಬಂದಾಗ ಅದು ತೋರಿಸ್ತೀನಿ ಹೆಂಗೆ ಆಡುತ್ತೆ ಅದು ಅಂತ. ಬಾಲ್ ಹತ್ರ ಹೋಗುತ್ತೆ, ಬಾಲಲ್ಲಿ ಆಟ ಆಡೋಣ ಬಾ ಅಂತ. ಅವರಿಬ್ಬರು ಅಲ್ಲಿ ಕೂತಿದ್ದಾರೆ. ಅವ್ರ ಅಪ್ಪ ಬಂದಿದ್ದ ತಕ್ಷಣ ಅವ್ರ ಅಪ್ಪ ಯಾವಾಗ್ಲೂ ಅಮ್ಮ ಹತ್ರನೇ ಫಸ್ಟ್ ಹೋಗೋದು, ಆಮೇಲೆ ನನ್ನ ಮಗಳ ಹತ್ರ. ಅಂದರೆ ಸ್ನಾನ ಮಾಡಿಕೊಂಡು ಕೈಕಲ್ಲೆಲ್ಲ ತೊಳ್ಕೊಂಡು ಆಮೇಲೆ ಅವಳನ್ನ ಮುಟ್ಟೋದು. ಆದರೆ ನನ್ನ ಮಗಳು ಆಳ್ತಾ ಕೂತ್ಕೊಳ್ಳುತ್ತೆ, ನೀವು ಯಾವಾಗಲೂ ಅದನ್ನೇ ಲವ್ ಮಾಡ್ತೀರಾ, ನಾನು ಯಾರೂ ಲವ್ ಮಾಡಲ್ಲ ಅಂತ ಇವತ್ತು ಹೇಳಿದ್ದೀನಿ. ಡ್ಯಾಡಿಗೆ ಸುಸ್ತಾಗಿರುತ್ತೆ, ರೆಸ್ಟ್ ಮಾಡಬೇಕು, ಅಳೋದು ಕಿರ್ಚೋದು ಮಾಡಿಕೊಡ್ದು. ಅವ್ರು ಒಂದಿನ 2 ದಿನ ಇರ್ತಾರೆ, ಹಿಂಸೆ ಕೊಡಬಾರ್ದು ಡ್ಯಾಡಿಗೆ ಅಂತ ಹೇಳಿದ್ದೀನಿ. ಆದರೂ ಪಾಪ ನನ್ನ ಮಗಳು ನಮ್ಮ ಅಮ್ಮನ ಮುದ್ದು ಮಾಡೋದು ಅದು ಹೊಟ್ಟೆ ಉದಿತ್ತೆ, ನೋಡೋಣ ಏನು ಮಾಡುತ್ತೆ ಅಂತ. ಈಗ ಬರ್ತಾ ಇದ್ದಾರೆ, ನಮ್ಮನೆಯವ್ರು ಗೇಟ್ ಹತ್ತಿರ ಇದ್ದಾರೆ, ಫೋನ್ ಮಾಡಿ ಅಂತ ಹೇಳಿದ್ದೆ. ಅಮ್ಮು ಇಲ್ಲಿ ನೋಡಿ, ಅಮ್ಮು ಇದೆ, ನೋಡೋಣ ಏನು ಮಾಡುತ್ತೆ ಅಂತ. ನಮ್ಮನೆಯವ್ರಿಗೆ ನೋಡೋಣ, ಅಮ್ಮು ಮಾತಾಡಿಸ್ಬೇಡಿ ಅಂತ ಹೇಳಿದ್ದೀನಿ. ಸುಮ್ಮನೆ ಮೈ ಮೇಲೆ ನೆಗೀತಾ ಅಥವಾ ಸಿಟ್ಟು ಮಾಡ್ಕೊಳ್ಳೋದೆಲ್ಲ ಗೊತ್ತಾಗುತ್ತೆ ನಿಮಗೆ. ಮಾತಾಡಿಸ್ಬೇಡಿ ಅಂತ ಹೇಳಿದ್ದೀನಿ, ಆದರೆ ಅವ್ರು ಕೇಳಲ್ಲ, ಒಂದು ಸೆಕೆಂಡಿಗೆ ಮಾತಾಡಿಸ್ಬಿಡ್ತಾರೆ. ನೋಡೋಣ, ಅದು ಆ್ಯಕ್ಚುಲಿ ಅದಕ್ಕೆ ಗೊತ್ತಾಗಿದೆ. ನಮ್ಮನೆಯವ್ರು ಬಂದು ಇಲ್ಲೇ ಗೇಟ್ ಹತ್ರ ಇದ್ದಾರೆ ಕಾರಲ್ಲಿ. ಕಾರ್ ಸೌಂಡ್ ಕಂಡುಹಿಡಿತಿದೆ, ಆರನ್ನು ಹತ್ತಾ ಇದ್ದಾರಲ್ಲ ಅದು. ಏನೋ ನಮ್ಮ ಪುಟಾಣಿಗೆ ಡೌಟ್ ಬಂದಿದೆ, ಸ್ಮೆಲ್ಲೇ ಗೊತ್ತಾಗ್ತಾ ಇದೆ ಅದಕ್ಕೆ. ಹಾಂ
ಡ್ಯಾಡಿ ಅಲ್ಲೇ ಡ್ಯಾಡಿ ಇನ್ನ ಬಂದಿಲ್ಲ. ಯಾಕೆ ಇದಿಂಗ್ ಆಡ್ತಿದ್ದೆ ಪುಟ್ಟಣಿ ಇವತ್ತು ಕಣೆ ಹಪ್ಳ ಅವತ್ತವ್ರು ಬಂದಿದ್ರು. ಎಷ್ಟು ಹಪ್ಳ ತಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಹಪ್ಳ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬರ್ತಾರೆ. ಏನು ಏನು ಸೌಂಡ್ ಮಾಡ್ದಲ್ಲೇ ಬಂದ್ರು, ಆದ್ರೆ ಹೆಂಗ್ ಗೊತ್ತಾಗ್ತಾ ಇದೆ. ಈ ಮಗ್ಳು ಹೆಂಗ್ ತಕ್ಕೊಂಡು ಲಾಕ್ ಮಾಡ ಲಾಕ್ ಮಾಡ ಮಾತಾಡ್ಸ್ಬಿಡಿರಿ ನೋಡಿ ಹೆಂಗ್ ತಕ್ಕೊಳಕ್ಕೆ ಲಾಕ್. ಮಾತಾಡ್ಸ್ಬಿಡಿ ಮಾತಾಡ್ಸ್ಬಿಡಿ, ಸುಮ್ಮನೆ ಬನ್ನಿ ನಿಮ್ಮ ಮೇಲೆ ಮಾತಾಡ್ಸ್ಬಿಡಿ. ಅಪ್ಪ ಚೇಂಜ್ ಆಗಿದೆ ಅಂತ ಗೊತ್ತಾಗ್ಬೇಕು ಅದಕ್ಕೆ, ಅದ್ರ ಖುಷಿ ಏನ ತೀರ್ದು. ಮಾತಾಡ್ಸ್ಬಿಡಿ ಸುಮ್ಮನೆ ಬನ್ನಿ ಮನೆ ಒಳಗಡೆಗೆ ನೋಡಿ ಬಾಲ್ ತಗೊಳ್ಳೋದು ಆಟಕ್ಕೆ. ಮಾತಾಡ್ಸ್ಬಿಡಿ ಮಾತಾಡ್ಸ್ಬಿಡಿ ನೋಡಿ ನಮ್ಮನೆಯವ್ರು ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ಹೋಗಿ ಒಳಗಡೆ ಹೋಗಿ ಕೂತ್ಬಿಡಿ ಸುಮ್ಮನೆ ನೋಡಿ ನಮ್ಮನೆಯವ್ರು ಹೇಗಾಗಿದ್ದಾರೆ ಅಂತ. ನಾನೆಲ್ಲೋ ತುಂಬ ಟಯರ್ಡ್ ಆಗಿ ಸಣ್ಣಕ್ಕಾಗಿರ್ತಾರೆ ಅಂದರೆ ಸಣ್ಣನೂ ಆಗಿಲ್ಲ ಏನೂ ಆಗಿಲ್ಲ, ಬಿಳಿಯಾಗಿ ಬಂದಿದ್ದಾರೆ. ನಮ್ಮ ಅಮ್ಮಗೆ ಎಷ್ಟು ಕೋಪ ಬಂದಿರೋದು ಗೊತ್ತಾ, ಬೇಜಾರಾಗಿ ಹೋಗಿರುತ್ತೆ. ಯಾಕೆ ಡ್ಯಾಡಿ ಏನಾಯ್ತು ಪಾಪ ಕೋಪ ಇಲ್ಲ ಇಲ್ಲ ಸುಮ್ಮನಿರ್ರಿ. ಆ ಮಗಳನ್ನ ಮಾತ್ರ ಮುದ್ದು ಮಾಡೋಕ್ಕಾಗಿಲ್ಲ, ಈ ಪ್ರಜ್ಞೆ ಬಂತೇನೋ ಅಲ್ವಾ ರೀ. ಎಲ್ಲಿ ಮಾಡಿದ್ರು? ಹೌದಾ, ಖುಷಿ ಆಯ್ತಾ ನಿಂಗೆ ಡ್ಯಾಡಿ ಬಂದಿದ? ಏನು ಪಾಪ ಅದ ಕಾರ್ ಬಂದ ಇತ್ತಾಗ್ಬಿಟ್ ಬರೋದು ಹೋಗಿ ಬಾಲ್ ಆಟಾಡಕ್ಕೆ ಆಟಾಡೋಣ ಬಾ ಅಂತ ಬಾಲ್ ಆಟಾಡ್ಬೇಕದು. ಹೋ ಬೆಡ್ಡೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಇವತ್ತು. ಡ್ಯಾಡಿ ನೋಡಿ ಒಂದು ತಿಂಗಳಾಗಿತ್ತು. ನೀನ್ ಒಳ್ಳೆ ನೀನ್ ಹೇಳಕ್ಕೆ ಆ ಮೂಮೆಂಟ್ ಎಂಜಾಯ್ ಮಾಡಕ್ ಇಲ್ಲ, ಅದು ಅವಾಗ್ಲೂ ಹಿಂಗೆ ಆಡ್ತದ ಅಷ್ಟೇ. ಅಮ್ಮು ಕೊಡ್ಬೇಡಿ, ಅದು ಅಮ್ಮದಲ್ಲ. ಅಯ್ಯೋ ಅಯ್ಯೋ ಅದಕ್ಕೆ ಎಷ್ಟು ಖುಷಿ. ಬಾಲ್ ಬೇಕು, ಒಟ್ಟು ನಾನು ಬಾಲಲ್ಲಿ ಆಟಾಡ್ಬೇಕು ಈಗ. ಅದು ಈ ಚಂದದ ಬಾಲಿಗೆ ಹೆಂಗ ಆಡುತ್ತದೆ ಈಗ ಅಲ್ಲ. ನನ್ನ ಮಗಳಿಗೆ ಅವ್ರ ಡ್ಯಾಡಿ ಬಂದಾಗ ಹಿಂಸೆ ಕೊಡಬಾರ್ದು, ಅಳ್ಬಾರ್ದು, ರೇಗಿಸ್ಬಾರ್ದು, ಅವ್ರು ರೆಸ್ಟ್ ಮಾಡಬೇಕು ಬಿಡಬೇಕು ಅಂತ ಹೇಳಿದ್ದೀನಿ. ಹಾಗಾಗಿ ಸುಮ್ಮನಿದೆ ಪಾಪ. ಆದರೆ ಕೇಳ್ದಲ್ಲ ಹೋದ್ರು ನೀರು ತಂದ್ಕೊಟ್ಟಿರೋದು ನೋಡಿ. ಆ ನಮ್ಮನೆ ಹಾಲಿನ ಪಾತ್ರೆ ಇದು. ಮಗಳು ಡ್ಯಾಡಿ ನಿನ್ನ ನೀರು ಕೇಳಿದ್ರೆ ಮಗಳು ಮತ್ತೆ ಏನು ಕೊಟ್ಟೆ? ಒಬ್ಬ ಇದ್ರಲ್ಲಿ ಮಗಳು ನಿಂಗೆ ವಕ್ತಾನ ನಾನು ಇದೇನ ಹೇಳ್ಕೊಟ್ಟಿರೋದು ಹಾಲಿನ ಪಾತ್ರೆಲಿ ನೀರು ಕೊಡೋಕೆ. ಬಿಂದಿಗೆ ಅಲ್ಲ ಗ್ಲಾಸ್ ಇಲ್ಲ. ಈ ನನ್ನ ಮಗಳು ರೀ ಅದಾಗಿ ಅದ್ರ ತಟ್ಟೆ ಅದ್ರ ಲೋಟ ಎಲ್ಲ ತೊಳ್ಕೊಳುತ್ತೆ, ಎಣ್ಣೆ ಒರೆಸುತ್ತೆ, ಕೆಳಗಡೆ ಬಿದ್ದಿರೋ ಅನ್ನ ಎಲ್ಲ ಚೆಲ್ಲುತ್ತೆ, ಎಲ್ಲ ಮಾಡುತ್ತೆ ನೋಡಿ. ನಮ್ಮನೆಯವ್ರಿಗೆ ಅವ್ರ ಮಗಳಿಗಿಂತ ಈ ಪುತ್ತಮ್ಮನೇ ಹೆಚ್ಚು. ಅವ್ರ ಡ್ಯಾಡಿ ಏನು ಹೇಗೆ ಗೊತ್ತಿದೀಯ ಅಂತ ಕೇಳಿ ಹೊತ್ತಿಗೆ ತೋರಿಸ್ತಾ ಇದೆ. ಅಯ್ಯೋ 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 ಎಷ್ಟೊಂದು ಮಾರ್ಕ್ಸ್ ತೆಗೆದಿದೆ ರೀ. ನನ್ನ ಮಗಳು ಮಾತ್ರ ಮ್ಯಾಥ್ಸ್ ತುಂಬ ಚೆನ್ನಾಗಿ ಮಾತಾಡ, ಮ್ಯಾಥ್ಸಲ್ಲಿ 10/10. ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕು. ನಾನು ಹೇಳಿದ್ದೀನಿ ತಿದ್ದಿಸ್ಬಾರ್ದು, ತಿದ್ಕೊ ಬರಬಾರ್ದು, ಅಷ್ಟು ನೀಟಾಗಿ ಬರಿಬೇಕು ಅಂತ. ಹೇಗೆ ಕಾಣಿಸ್ತಿದ್ದಾರೆ ನಮ್ಮನೆಯವರು ಇದರಲ್ಲಿ ಈ ಗಡ್ಡ ಈ ಮೀಸೆಲಿ ಅನಿಸ್ತಲ್ಲ. ಹ್ಞೂ ನನ್ನ ಮಗಳಿಗೆ ಇಷ್ಟ ಆಗಿಲ್ಲ. ಅವಳಿಗೆ ನಿನ್ನೆ ಫೋಟೋದಲ್ಲೇ ತೋರಿಸ್ತೆ ಡ್ಯಾಡಿ ಈ ಥರ ಆಗಿದೆ ಅಂತ. ಅಮ್ಮ ಚೆನ್ನಾಗಿಲ್ಲ ಚೇಂಜ್ ಮಾಡಿಸ್ತೀನಿ ಅಂತಿತ್ತು. ಫಿಲ್ಮಿಗೆ ಬೇಕು ಮಗಳೇ ಹಂಗೆ ಮಾಡಬೇಡ ಅಂದೆ. ಅಯ್ಯೋ ಇದ್ರ ಆಟ ನೋಡಿ, ನನಗೂ ಏನು ಇದು ಅಷ್ಟು ಇಷ್ಟ ಆಗಲಿಲ್ಲ. ನನಗೆ ನಮ್ಮನೆಯವರು ಮುಂಚೆ ಹೆಂಗಿದ್ರೆ ಹಂಗೆ ಚೆಂದ ಎಲ್ಲರೇ. ನಂಗೆ ಮೊದ್ಲೆಂಗಿದ್ದು ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ. ಒಂದು ತಿಂಗಳಾಗಿತ್ತಲ್ಲ ನೋಡಿ. ಹೆಂಗಿದ್ರು ಮಗಳು? ನನ್ನ ಮಗಳಿಗೆ ಗೊತ್ತಂತ ಹೆಂಗಿದ್ರು? ಮೀಸಲೇ ಇರ್ಲಿಲ್ಲ. ಓ ಕರೆಕ್ಟ್, ನಂಗೆ ಈಗ ನೆನಪಾಯ್ತು ನೋಡಿ ಎಷ್ಟು ಮರ್ತು ಹೋಗಿದೆ ಅನ್ನೋದು. ಅಷ್ಟು ಮರವು ನನಗೆ. ನಾನು ಮದುವೆ ಆದಾಗಿಂದ ಹಾಗೆ ನೋಡಿ 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 ಈಗ ಮೀಸೆ ಗಡ್ಡೆ ಎಲ್ಲ ಬಿಟ್ಟರೆ ನಂಗೆ ಇಷ್ಟ ಆಗಲ್ಲ. ನನ್ನ ಮಗಳದ್ದು ಅಲ್ಲಿ ಬಿದ್ದೋಗ್ಬಿಟ್ಟಿದೆ. ಅದಕ್ಕೆ ಈಗ ಅವ್ರ ಅಪ್ಪಂಗೆ ತೋರಿಸ್ತಾ ಇದೆ. ಅದೊಂದು ಬಾಕ್ಸ್ ಇಟ್ಕೊಂಡಿದ್ದೆ ನೋಡಿ, ಕಲರ್ ಅಲ್ಲಿ ಇದ್ದಾಗ ಇಟ್ಕೊಂಡಿತ್ತು ಈ ಬಾಕ್ಸ್ನ. ಶೀ ಅದೆಲ್ಲ ತಿಂದಾಯ್ತು ಮಗಳು. ಇದನ್ನ ಯಾವಾಗ ಖಾಲಿ ಮಾಡಿದೆ? ಹೌದು ಖಾಲಿ ಆಗೋಯ್ತು. ಎರಡು ಇದೆಯಾ ಮಗಳು ಅಲ್ಲೂ?
ನಮ್ಮಮ್ಮ ಊರಿಂದ ಏನೇನೋ ಕೊಟ್ಟು ಕಳಿಸಿದ್ದಾರೆ, ಮಜ್ಜಿಗೆ ಮೊಸರು. ನನ್ನ ಮಗಳಿಗೆ ಈಗ ರಾತ್ರಿ ಮಜ್ಜಿಗೆ ಮೊಸರನ್ನ ಆಗಲೇಬೇಕು, ಉಪ್ಪಿನಕಾಯಿ ಜೊತೆ ತಿಂದುಬಿಡುತ್ತೆ. ನಮ್ಮ ಓನರ್ ಅವರು ಉಪ್ಪಿನಕಾಯಿ ಮಾಡಿಕೊಟ್ಟಿದ್ದಾರಲ್ಲ, ಅದು ತುಂಬ ಚೆನ್ನಾಗಿದೆ. ಹಾಗಾಗಿ ಮೊಸರನ್ನ ಉಪ್ಪಿನಕಾಯಿ ತಿನ್ನುತ್ತೆ. ಹಾಗೆ ತುಪ್ಪ ನಮ್ಮಮ್ಮ ಕೊಟ್ಟು ಕಳಿಸಿದ್ದು ಕರೆಕ್ಟಾಗಿ ಇಂಥವು ಎರಡು ಬಾಕ್ಸ್ ಕೊಟ್ಟು ಕಳಿಸಿದ್ರು, ಕರೆಕ್ಟಾಗಿ 15 ದಿನ ಬಂತು. ಹಾಗೆ ಕರಿಬೇವಿನ ಸೊಪ್ಪು ಬೇಡ ಅಂತ ಹೇಳಿದೆ. ಕರಿಬೇವಿನ ಸೊಪ್ಪು ಮತ್ತು ನನಗೆ ತುಂಬ ಇಷ್ಟ ಪಲಾವ್ ಎಲ್ಲ ಇದು, ಅದು ತುಂಬ ಘಮ ಘಮ ಅನ್ನುತ್ತೆ. ಹಾಗೆ ಇದೆಂಥದ್ದು ಖಾರದ ಪುಡಿ, ಸಾಂಬಾರ್ ಪುಡಿ, ಹಾಲು, ಹಾಗೆ ಇದು ಕಡ್ಬಿನ ತರಿ ಅನಿಸುತ್ತೆ, ಕಡ್ಬಿನ ತರಿ, ಮತ್ತು ತೊಂಡೆಕಾಯಿ, ಬೆಂಡೆಕಾಯಿ, ಬದನೆಕಾಯಿ, ಅದು ಇದು. ಹಾಗೆ ಊಟದಕ್ಕಿ ಅಮ್ಮ ಎಲ್ಲ ಲಗೇಜ್ ಕೊಟ್ಟು ಕಳಿಸಿದ್ದಾರೆ. ನಾನು ಬೆಂಗಳೂರಲ್ಲಿದ್ದೆ, ಈ ಚಂದ ಇನ್ನೇನಾದರೂ ಫಾರಿನಲ್ಲಿ ಇದ್ದಿದ್ರೆ ನಾನು ಸಿಂಗಾಪುರಲ್ಲಿ ಇದ್ದಾಗಲೂ ಅಷ್ಟೇ ಇಷ್ಟೇ ತುಂಬ ಕಳಿಸ್ತಿದ್ರು, 40-50 kg ಕೊಟ್ಟು ಕಳಿಸೋರು. ಅಕ್ಕಿ, ಖಾರದ ಪುಡಿ, ಸಾಂಬಾರ್ ಪುಡಿ, ಕಡ್ಬಿನ ತರಿ, ಪ್ರತಿಯೊಂದನ್ನು ಕೂಡ ಕೊಟ್ಟು ಕಳಿಸೋರು. ಲಗೇಜ್ ಅದೇ, ನಿಮ್ಮ ಬಟ್ಟೆಗಳು ಕಡಿಮೆ ಮಾಡ್ಕೊಳ್ಳಿ, ಬಟ್ಟೆ ಚಪ್ಪಲ್ ಅವು ಇವು ಇವು ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಇವು ತಗೊಂಬೋದು, ಇವು ತಗೊಂಡು ಹೋಗಿ ಅಂತ ಹೇಳಿ ಇವನು ಕೊಟ್ಟು ಕಳಿಸೋರು. ಅಲ್ಲಿಗೂ ಅಷ್ಟೇ. ಇನ್ನು ಬೆಂಗಳೂರಿಗೆ ಇನ್ನಾರ ಇನ್ನು ನಮ್ಮನೆಯವ್ರು ಬರೋದು ನೋಡಿದ್ರೆ ಬಿಡ್ತಾರೆ. ನಮ್ಮಮ್ಮ ಎಲ್ಲ ಕೊಟ್ಟು ಕಳಿಸಿದ್ದಾರೆ, ಒಂದೊಂದು ಹಲಸಿನೇನು ಕೊಟ್ಟು ಕಳಿಸಿದ್ದಾರೆ. ಸಿಂಗಾಪುರ್ಗಾಗಿದ್ರು ಅಷ್ಟೇ, ಹಲಸಿನೆಲ್ಲ ಸುಳ್ದು ಬೇಕಾದ್ರೆ ಕೊಟ್ಟು ಕಳಿಸೋರು ನಮ್ಮಲ್ಲಿ. ಹಾಗೆ ನನಗೂ ಕೂಡ ಸ್ವಲ್ಪ ಹುಷಾರಿಲ್ಲ. ಎಲ್ಲರೂ ಹೇಳಿದ್ರಿ ನೀವು ಕಲರಲ್ಲಿ ಇದ್ರಿ, ಅಮ್ಮನ ಮನೇಲಿ ಇದ್ರಲ್ಲ, ದಪ್ಪ ಆಗಿಬಿಟ್ಟಿದ್ರಾ ಫಸ್ಟ್ ಬೆಂಗಳೂರಿಗೆ ಹೋಗಿ ಜಿಮ್ಮಿಗೆ ಹೋಗಿ ಅಂತ. ಹೌದು, ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಈಗ ಒಂದು 3 months ಆಗಿತ್ತು ಜಿಮ್ಗೆ ಹೋಗಿ, ಇಂದ ಹೋಗ್ತಾ ಇದ್ದೀನಿ ಜಿಮ್ಗೆ. ಅಲ್ಲಾಡಕ್ಕೆ ಆಗ್ತಾ ಇಲ್ಲ, ಮೈಕೈ ಎಲ್ಲ ನೋವು ಬರ್ತದೆ. ಇನ್ನೊಂದು ವಾರ ರೆಡಿ ಆಗೋಕ್ಕೆ, ಒಂದು ಹೆಜ್ಜೆ ಬಲಗಡೆ ಕಿಟ್ಟರೆ ನಾನು ಎಡಗಡೆಗೆ ಹೋಗ್ತಾ ಇರ್ತೀನಿ, ಆ ಥರ ಆಗಿ ಹೋಗ್ಬಿಟ್ಟಿದ್ದೀನಿ. ನಮ್ಮನೆಯವ್ರು ಶರ್ಟ್ ಹಾಕಿ ತೋರಿಸ್ತಿದ್ದಾರೆ ಅವ್ರಿಗೆ ಅಂತ, ಒಂದು 4 ಶಾಪಿಂಗ್ ಮಾಡಿದ್ದೆ. ಹಾಗಾಗಿ ಹೇಗೆ ಕಾಣಿಸ್ತಿದೆ ಇದು, ಇದು ನಾನು ಇಷ್ಟಪಟ್ಬಿಟ್ಟಿದ್ದೆ, ಹಾಗಾಗಿ ಅವ್ರಿಗೇನು ತೋರ್ಸೋಕೆ ಹೋಗಲಿಲ್ಲ ಫೋಟೋದಲ್ಲಿ, ನಾನು ತಗೊಬಿಟ್ಟು ಬಂದೆ. ಬಟ್ ಈಗ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ. ಇಷ್ಟ ಆಯ್ತು ರೀ? ಅದೇ ನಮ್ಮನೆಯವರು ಫುಲ್ ಸ್ಲೀವ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಆಫ್ ಸ್ಲೀವ್ ಒಂದು 4 ಇರಲಿ ಅಂತ ಹೇಳ್ಬಿಟ್ಟು ತಗೊಬಿಟ್ಟು ಬಂದಿದೆ. ಇನ್ನೆರಡು ಹಾಕಿ ತೋರಿಸಿ. ನಂಗೂ ಇದೇನು ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಇಂಥದ್ರಲ್ಲಿ ಕಲರ್ಸ್ ಇದ್ರೆ ತಗೋರ್ವೆ, ವೈಟ್ ತುಂಬ ಇತ್ತು. ಅದು ಅಲ್ಲದಲ್ಲಿ ನಮ್ಮನೆಯವ್ರಿಗೆ ನಾನು ಏನು ಕೂಡಿಸಿದ್ರು ಅಷ್ಟು ಅದು ಬೇಗ ಹಾಳಾಗುತ್ತೆ, ಅದು ಯಾಕೆ ಅಂತ ಗೊತ್ತಿಲ್ಲ ಅಲ್ವಾ ರೀ. ಇನ್ನೊಂದು ಶರ್ಟ್ ಹಾಕಿ ತೋರಿಸ್ತಾರೆ, ಇದನ್ನು ನೋಡೋಣ. ಇದೇ ಕಾಣಿಸ್ತಿದೆ, ಇದು ನಮ್ಮನೆಯವ್ರು ಬೇಡವೇ ಬೇಡ ಅಂದಿದ್ರು, ಬಟ್ ಏನೋ ಒಂಥರ ಇದ್ದು ಚೆನ್ನಾಗಿದೆ. ಇದೇ ಕಾಣಿಸ್ತಿದೆ, ಚೆನ್ನಾಗಿದೆ. ಎಲ್ಲ ಆಫ್ ಸ್ಲೀವಲ್ಲೇ ತೊಗೊಂಡು ಬಂದೆ, ಒಂದು ವೈಟ್ ಫುಲ್ ಸ್ಲೀವ್ ಇದೆ. ನಂಗೆ ನಮ್ಮನೆಯವ್ರದ್ದು ಗಡ್ಡ ಮೀಸೆನೇ ಇಷ್ಟ ಆಗ್ತಾ ಇಲ್ಲ, ಬಟ್ ನೀಟಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲರೂ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಚೆನ್ನಾಗಿದೆ ಗೌಡ್ರೆ ಅಂತ ಹೇಳಿದ್ರೆ, ಯಾಕೋ ಇದು ನಂಗೆ ಇಷ್ಟ ಆಗಿಲ್ಲ. ಬಟ್ ಫಿಲ್ಮಿಗಲ್ವಾ, ಇರಲಿ, ಆಮೇಲೆ ತೆಗ್ಸೋಣ. ಇದು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಫಿಲ್ಮಿಗೆ ಬೇಕಾದ್ರೆ ತಗೊಂಡೋಗಿ, ಅಪ್ಪ ಬೇಡಪ್ಪ ಬರೋದ್ರೊಳಗೆ ಗಬ್ಬೆಬ್ಬಿಸ್ಕೊ ಬರ್ತಾರೆ. ಎಷ್ಟು ಇಷ್ಟ ನಮ್ಮನೆಯವ್ರಿಗೆ ಯಕ್ಷಿತ್ ಅಂದರೆ ನೋಡಿ, ಅವ್ನು ಇಲ್ಲದೇ ಇರೋದೇ ಇಲ್ಲ. ಹೇಗಿದೆ, ಚೆನ್ನಾಗಿದೆಯಾ ಇದು? ನನಗೂ ಅಷ್ಟೇ, ಯಾಕಂದ್ರೆ ನಮ್ಮನೆ ಪ್ಯಾಂಟ್ ತಗೋಬರ್ಬೋದಿತ್ತು, ನಮ್ಮನೆಯವ್ರನ್ನ ಒಪ್ಸೋ ತೀರಾ ಕಷ್ಟ ಬಟ್ಟೆ ವಿಷಯದಲ್ಲಿ. ಹಾ, ನಮ್ಮ ಡ್ಯಾಡಿಗೆ ಒಂದು ವೈಟ್ ತಗೋಬಂದಿದೆ, ಇದು ಇದು ವೈಟ್ ಶರ್ಟ್. ಇದು ನೋಡಿ ನಮ್ಮನೆಯವ್ರಿಗೆ ಆ್ಯಕ್ಚುಲಿ ಕಾಲರ್ ಇರೋ ಟೀ ಶರ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದರಲ್ಲೂ ವೈಟ್ ಅಂತ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ವೈಟ್ ಇಷ್ಟ, ನನಗೆ ನಮ್ಮನೆಯವ್ರನ್ನ ವೈಟಲ್ಲಿ ನೋಡೋದು, ಅದಕ್ಕೆ ವೈಟ್ ತೊಗೊಬಂದಿದ್ದೀನಿ. ಆದರೆ 2 ದಿನ ಕಲರ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಲಿವೈಸಲ್ಲಿ ಪ್ಯಾಂಟ್ ಚೆನ್ನಾಗಿರೋದಿದ್ದು ನಮ್ಮನೆಯವರಿಗೆ ಸ್ವಲ್ಪ, ನಾನು ಕರೆಕ್ಟ್ ಸೈಜಿಗೆ ಕರೆಕ್ಟ್ ಫಿಟ್ ತೊಗೊಂಬರ್ತೀನಿ, ಬಟ್ ನಮ್ಮನೆಯವರಿಗೆ ಸ್ವಲ್ಪ ಕೂತ್ಕೊಂಡಾಗೆಲ್ಲ ಸ್ವಲ್ಪ ಲೂಸ್ ಲೂಸ್ ಅನಿಸ್ಬೇಕು, ಹಾಗಾಗಿ ಸ್ವಲ್ಪ ಅವ್ರ ಪ್ಯಾಂಟ್ ದೊಗಳೆ ಹಾಕೋದು. ಇಷ್ಟ ಆಯ್ತು, ಎಲ್ಲ ಇಷ್ಟ ಆಯ್ತಾ ರೀ? ನೋಡಿ, ಅಪ್ಪ ಮಗಳು ಚೆಸ್ ಆಡ್ತಾ ಇದ್ದಾರೆ, ಇಬ್ರಿಗೂ ಆಟ ಗೊತ್ತಿಲ್ಲ. ಯೋಚನೆ ಮಾಡಿಡೋ ರಜ ಶಿ ದಡ್ಡಿ. ಇನ್ನೇನಕ್ಕೆ ನಿನಗೆ ಚೆಸ್ ಕ್ಲಾಸಿಗೆ ಕಳಿಸ್ತಾ ಇದ್ದೀನಿ? ಚೆಸ್ ಕ್ಲಾಸಿಗೆ ನನ್ನ ಮಗಳು ರೆಡಿ ಆಗ್ತಿದ್ದೆ ನೋಡಿ. ನೆಕ್ಸ್ಟ್ ಡೇ ಮತ್ತೆ ಚೆಸ್. ಇಷ್ಟೊತ್ತು ನನ್ನ ಮಗಳೇ ಗೆದ್ದಿದ್ದು, ಇದೊಂದು ಆಟ ಅವ್ರ ಅಪ್ಪ ಗೆಲ್ತಾ ಇರೋದು. ಅದೇ ಹೇಗೆ ನನ್ನ ಮಗಳ ವೆರಿ ಗುಡ್. ನನ್ನ ಮಗಳು ಒಂದು ಗೆದ್ದಿದೆ ಅಂತ ಇಲ್ಲೆಲ್ಲ ಸೈಡಲ್ಲಿ ಇಷ್ಟು ಬಿದ್ದಿದ್ದೇವೆ ಅವಳು. ನಾವಂತೂ ಇತ್ತೀಚೆಗೆ ತುಂಬ ಚೆಸ್ ಆಡ್ತಾ ಇದ್ವಿ. ನಾನು ನಮ್ಮನೆಯವ್ರಿಗೆ ಒಟ್ಟಿಗೆ ಕೂತ್ಕೊಂಡ್ರೆ ಒಂದೊಂದು ಆಟ ಮುಗಿಯೋದೇ 1.5 ಗಂಟೆ ಆಗುತ್ತೆ, ಬಟ್ ದಿನದಲ್ಲಿ ಆ ಥರ ಒಂದು 3-4 ಸರಿ ಆಟಾಡ್ತೀವಿ. ಬಟ್ ನಾನು ನಮ್ಮನೆಯವ್ರು ಇಷ್ಟೊತ್ತಿಗೆ ಒಂದು 50 ಆಟಾಡಿರ್ಬೋದು, 50 ನಾನೇ ಗೆದ್ದಿರೋದು. ನಮ್ಮನೆಯವ್ರಿಗೆ ಆಟ ಗೊತ್ತಿಲ್ವೋ ಅಥವಾ ನಾನೇ ತುಂಬ ಚೆನ್ನಾಗಿ ಆಟ ಆಡ್ತೀನ ಅದು ಗೊತ್ತಿಲ್ಲ, ಮಾತ್ರ ಒಟ್ನಲ್ಲಿ ನಾನೇ ಗೆಲ್ತಾ ಇರೋದು. ನೋಡಿ, ಬಂದು ಮೊನ್ನೆ ಬಂದಿದ್ದ, ನಿನ್ನೆ ಒಂದಿನ ಇದ್ದು ಇವತ್ತು ಹೊರಡ್ತಾ ಇದ್ದಾರೆ. ಅದರಲ್ಲೂ ನಿನ್ನೆ ಏನೋ ಕೆಲಸ ಇದೆ ಅಂತ ಅಲ್ಲಿ ಹೋಗಿದ್ರು, ಮತ್ತೆ ಕೆಲಸ, ಇನ್ನೂ 20 ಮತ್ತೆ ಅದೇ ಕೆಲಸ ಇರುತ್ತೆ ಅಲ್ವ ರೀ? ಅಯ್ಯೋ, ನಮ್ಮ ಪುತಾನಿ ಇಲ್ಲಿ ಕೋಪ ಮರ್ಕು ಕೂತ್ಬಿಟ್ಟಿದೆ, ಅವ್ರು ಅವ್ರ ಡ್ಯಾಡಿ ಹೋಗ್ತಾರೆ ಅಂತ ಓಡ್ತಾ ಇದ್ದಾರೆ. ನಮ್ಮ ಮಮ್ಮಗೂ ಬೀಜರು ಬೀಜರು. ಇನ್ನು ಇವತ್ತೊಂದಿನ ಫುಲ್ ಬೇಕು, ಇವತ್ತು ನಾಳೆ ಅದು ಫುಲ್ಲು ನಾರ್ಮಲ್ ಸ್ಟೇಜಿಗೆ ಬರೋಕ್ಕೆ ಬೀಳುತ್ತೆ. ರಾತ್ರಿ ಇಷ್ಟೊತ್ತಾದ್ರೂ ಡ್ಯಾಡಿ ಬರಲಿಲ್ವಲ್ಲ ಅಂತ ಹೇಳಿ ಈ ಗೇಟ್ ಹತ್ರ ಕೂತ್ಕೊಳ್ಳುತ್ತೆ.
ಬೀಳುತ್ತೆ, ಹೊರಗೆ ಹೋದ್ರೆ ಒದೆ ಬೀಳುತ್ತೆ ಪುಟಾಣಿ ನಿನಗೆ, ನಡಿ ಒಳಗೆ ನಡಿ ಮೇಲೆ. ಅವರಪ್ಪ ಇದ್ರೆ ಒಂದು ಮಾತು ಕೇಳಲ್ಲ. ಈಗ ಅವರಪ್ಪ ಹೋಗಿದ ತಕ್ಷಣ ನಾನು ಏನು ಹೇಳ್ತೀನಿ ಅದು ಕೇಳುತ್ತೆ. ಇದಕ್ಕೆ ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಅವ್ರನ್ನ ಕಂಡ್ರೆ ಆಗಲ್ಲ, ಅವರಿಗೆ ಇದ ಕಂಡ್ರೆ ಆಗಲ್ಲ. ನೋಡಿ ಆ್ಯಪಲ್ಲಿ ಹೇಗೆ ಮಾಡಿದ್ದಾರೆ ಅಂತ. ನಮ್ಮಮ್ಮ ಊರಿಂದ ಬರುವಾಗ ಅಲ್ಲೇ ಎಲ್ಲರ ಹೋಗ್ತಾ ತಿನ್ಕೊಂಡು ಹೋಗಿ ಅಂತ ಹೇಳಿ ಪಾಪ ಕೊಟ್ಟು ಕಳ್ಸಿದ್ರೆ, ಇವ್ರು ಕಾರಲ್ಲೇ ಬಿಟ್ಟು ಈ ಚಂದಕ್ಕೆ ಮಾಡಿದ್ದಾರೆ ಬಿಸಿಲಿಗೆ ಹಿಂಗಾಗೋಗಿದೆ. ಇದ್ರ ಬೆಲೆ ಗೊತ್ತಿದ್ರೆ ತಾನೇ ನಮ್ಮನೆಗೆ ಪುತ್ತಾನಿ ಬೇಡ, ಇನ್ನಿದ್ದು ಇಳಿಸೋದು ಕಲ್ತ ಹೇಳ್ಕೊಂಡು ಹೇಳ್ಕೊಂಡು ಬರಬೇಕು. ಹೋಗ್ತಾ ಇಲ್ಲ ಸುಮ್ಮನೆ, ಅದ್ರ ಖುಷಿಗೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಈ ಕಡೆ ಕರ್ಕೊಬಿಟ್ಟು ಬರೋಕ್ಕಷ್ಟೇ. ನೋಡಿ ಅದು ಪುರಿ ಹೋಗ್ತಿದ್ವಿ ಅಂತ ಏನಾದ್ರೂ ಜಾಗ ಹೋಗಿ ಕೂತಾಯ್ತು ಅದ್ರ ಜಾಗಕ್ಕೆ ಹೋಗಿ. ಹೋಗ್ಬೋದು ಹೋಗ್ಬೋದು, ಯಾವ ಹೊಸ ಕಾರ್ ನಿಂತಿಲ್ಲ, ಎಲ್ಲ ಹಳೆ ಕಾರುಗಳಿಂದೆ ನಿಂತಿರೋದು. ಪುಟಾಣಿ ಬನ್ನಿ ಬಂತು, ಕಲರ್ ಬಂತು, ಕಲರ್ ಬಂತು, ಬನ್ನಿ ಬನ್ನಿ ಬನ್ನಿ, ಕಲರ್ ಬಂತು. ಬಾಯ್ ಮಾಡಿ, ಓಕೆ ಬಾಯ್ ರೀ. ನಡಿ ಮೇಲೆ ಬಾ, ನಡಿ ಕೆಳಗೆ ಇಳಿ, ನಿನ್ನ ಹಬ್ಬ ಮಾಡ್ತೇನೆ. ಡ್ಯಾಡಿ ಅವ್ರ ಡ್ಯಾಡಿ ನೆನಪಾಯ್ತೇನೆ ಈಗ. ನಡಿ ನಾನು ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ವರ್ಕ್ ಮಾಡೋಕ್ಕೇನು ಹೋಗಲಿಲ್ಲ, ವಿಡಿಯೋ ಮಾಡೋದಾಗಲಿ ಎಡಿಟ್ ಮಾಡೋದಾಗಲಿ ಮಾಡಲಿಲ್ಲ, ಸ್ವಲ್ಪ ಫ್ರೀಯಾಗಿರೋಣ ಅಂತ ಹೇಳಿ. ಅವರು ಕೂಡ ಅಷ್ಟೇ, ಬೇರೆ ಟೈಮಲ್ಲಿದ್ದರೆ ಬರೀ ಫೋನು ಅದು ಮಾಡೋದು, ಬೇರೆ ಟೈಮಲ್ಲಿ ಆದರೆ ಅವ್ರದ್ದು ಎಡಿಟ್ ಮಾಡೋದು ವರ್ಕ್ ಇರೋದು ಅದೇ ಇರುತ್ತೆ. ಸೊ ಈ ಸರಿ ಅವರು ಏನೂ ಮಾಡಲಿಲ್ಲ, ನಾನು ಕೂಡ ಏನೂ ಮಾಡಲಿಲ್ಲ, ಫ್ರೀಯಾಗಿದ್ದು ಅದೇ ಖುಷಿ ಎರಡು ದಿನ. ನಮ್ಮ ಪುಟಾಣಿ ನೋಡಿ ಮಂಕಾಯ್ತು, ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಹೆಂಗೆ ಕೊಡುತ್ತೆ ಗೊತ್ತಾ, ನನಗೆ ಏನಾದರೂ ಪಾಸ್ ಆಗ್ತಿದ್ರೆ ಹಂಗೆ ನೋಡಿ, ಹಂಗೆ ಕಿರ್ಗಣ್ಣಲ್ಲಿ ನೋಡುತ್ತದು. ಬಾಯ್ ಪುಟಾಣಿ, ಅಕ್ಕ ಕರ್ಕೊಂಬರ್ತೀನಿ. ಇದಕ್ಕೆ ಬೆಳಗ್ಗೆ ಸಂಜೆ ಯಾವಾಗಲೂ ಅಷ್ಟೇ, ನಾವೆಲ್ಲರೂ ಹೋಗುವಾಗ ಅಲ್ಲಿಗೆ ಹೋಗಿ ಬರ್ತೀನಿ. ಕರೆಕ್ಟಾಗಿ ನಾವು ಎಲ್ಲಿ ಹೋಗ್ತೀವಿ ಅದನ್ನು ಹೇಳಿಬಿಟ್ಟೇ ಹೋಗೋದು. ಚೆಸ್ಸಿಗೆ ಹೋಗ್ತಾ ಇದ್ದೀವಿ, ಭರತನಾಟ್ಯ ಕಲಿಸ್ಬಿಟ್ಟು ಬರ್ತೀನಿ ಅಕ್ಕನ ಅಂತ ಹೇಳಿಬಿಟ್ಟು ಹೋಗಬೇಕು. ಅಕಸ್ಮಾತ್ ನಾವು ಶಾಪಿಂಗ್ ಹೋಗೋದಿದ್ರು ಅಷ್ಟೇ, ನಮ್ಮ ಮಾಲ್ಗೆ ಹೋಗ್ತಾ ಇದ್ದೀವಿ ಪುತಾನಿ ಬಾಯ್ ಅಂತ ಹೇಳಿದ್ದು ಹೋಗ್ತೀವಿ. ಅಲ್ಲೂ ಬಂಗಾರಿ ಪಾಪ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರುತ್ತೆ, ಅಂದರೆ ಅದಕ್ಕೆ ಗೊತ್ತಾಗುತ್ತೆ ಅವಾಗ ನಾಳೆ ದಿನ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ. ಈಗ ನನ್ನ ಮಗಳಿಗೆ ನಾನು ಸ್ಕೂಲಿಗೆ ಕರ್ಕೊಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂದರೆ ಅದು ಗೊತ್ತಾಗುತ್ತೆ, ಅಷ್ಟೊತ್ತು ವೆಯ್ಟ್ ಮಾಡುತ್ತೆ. ಹಾಗೆ ನಮ್ಮನೆಯವ್ರು ಬರುವಾಗ ನಮ್ಮ ಪಪ್ಪ ಅವರು ಆಲಿಸ್ ನೆನ್ಕೊಟ್ಟು ಕಳಿಸಿದ್ರು, ಸ್ವಲ್ಪ ಹಾಳಾಗ್ಬಿಟ್ಟಿದೆ ಮುಕ್ಕಾಲು ಭಾಗ, ಹಾಳಾಗಿದೆ ಇನ್ನು ಕಾಲು ಭಾಗದಷ್ಟು ಸಿಕ್ಕಿದೆ ನಮ್ಮನೆಯವ್ರು ಇವತ್ತು ಹೋದರು. ಹಾಗೆ ಇದ್ರ ಜೊತೆಗೆ ನಮ್ಮೂರು ನಮ್ಮಣ್ಣಿಂದು ನಮ್ಮೂರಿಂದು ತರಗು ಹುಳ ಹಪ್ಪಟೆ ಎಲ್ಲ ಸಾಕಡ್ಡಿ ಎಲ್ಲ ಬಂದಿದೆ, ಇವೆಲ್ಲ ಬಿಸಾಕಕ್ಕೆ ಬೇಜಾರಾಗುತ್ತೆ. ಇನ್ನು ನೋಡಿ ಇವೆಲ್ಲ ನಮ್ಮನೆ ಹಿತ್ಲಿಂದು ಎಲೆಗಳು. ಬರೆಯೋದು ಬಿಟ್ಬಿಟ್ಟು ಅರ್ಧಕ್ಕೆ ಬಿಟ್ಟು ಈಗ ಸಂಜೆ, ಈಗ ಇದೇಳು ಫಸ್ಟ್ ಹೋಮ್ವರ್ಕ್ ಮಾಡಮ್ಮ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.